ಮಹಾಲಕ್ಷ್ಮಿ ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾಭಿಮಾನಿಗಳಿಗೆ ಉಚ್ಚಿಲ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಬೇಡ್ತಾ ಇವತ್ತು ವಿಶೇಷವಾಗಿ ನವದುರ್ಗಿಯರನ್ನ ಶಾರದಾ ಮಾತೆಯನ್ನು ಒಂದು ಒಳ್ಳೆಯ ಮೆರವಣಿಗೆ ಮೂಲಕ ಜಲಸ್ತಂಭನ ಮಾಡಲಿಕ್ಕಿದ್ದೇವೆ ಕಾಪು ಬೀಚ್ನಲ್ಲಿ. ಇದು ಒಂದು ಒಳ್ಳೆಯ ನವೀನ ಕಾರ್ಯಕ್ರಮ, ಒಂದು ವಿನೂತನ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬಹಳಷ್ಟು ಶ್ರಮದಿಂದ ಟ್ಯಾಬ್ಲೋ ಇರ್ಬೋದು, ಹುಲಿವೇಷ ಇರ್ಬೋದು, ಚಂಡೆ ಇರ್ಬೋದು, ಭಜನಾ ತಂಡಗಳಿರ್ಬೋದು, ಎಲ್ಲ ರೀತಿಯ ಒಂದು ವೈವಿಧ್ಯಮಯ ಮೆರವಣಿಗೆಯ ಮೂಲಕ ಈ ತಾಯಿಯ ಕ್ಷೇತ್ರದಿಂದ ಹೆಲಿಕಾಪ್ಟರ್ ಮೂಲಕ ಶಾರದಾ ಮಾತೆಗೆ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ನಮ್ಮ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಹೆಜಮಾಡಿ ಪಡುಬಿದ್ರಿ ಉಚ್ಚಿಲ ಹಾಗೆ ಕೊಪ್ಪಲಂಗಡಿ ಮೂಲಕ ನಡ್ಕೊಂಡು ನಾವು ಕಾಪು ಬೀಚನ್ನು ತಲುಪಲಿಕ್ಕಿದ್ದೇವೆ. ಅಲ್ಲಿ ಅರ್ಧ ಚಂದ್ರಕರತಿಯಲ್ಲಿ ಬೋಟ್ನಲ್ಲಿ ನಮ್ಮ ಏನು ಕುಲಕಸಬ್ ಇದೆ ಆ ಬೋಟ್ನಲ್ಲಿ ತಾಯಿಯರನ್ನು ಬರಮಾಡಿಕೊಂಡು ಸ್ವಾಗತಿಸಿ ಪೂಜೆ ಗಂಗಾರತಿ ಮಾಡಿ ಒಂದು ಎಲ್ಲ ಕಾಶಿಯಲ್ಲಿ ಹೇಗಾಗ್ತದೆ ಆ ಥರ ಗಂಗಾರತಿ ಮಾಡಿ ಒಂದು 10,000 ಸುಮಂಗಲೆಯರಿಂದ ಒಂದು ಗಂಗಾರತಿಯ ಟೈಮಿಗೆ ಸರಿಯಾಗಿ ಆ ಮಹಿಳೆಯರು ಕೂಡ ಸುಮಂಗಲೆಯರು ಕೂಡ ತಾಯಿಗೆ ಹಾಗೂ ನವದುರ್ಗಿಯರಿಗೆ ಮಂಗಳಾರತಿಯನ್ನು ಮಾಡಿ ಆ ಮೂಲಕ ಜಲಸ್ತಂಭನ ಮಾಡಲಿಕ್ಕಿದ್ದೇವೆ. ಅಲ್ಲಿ ಕೂಡ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಕೊಪ್ಪಲಂಗಡಿಯಲ್ಲಿ ಕೂಡ ಇದೆ, ಹೆಜಮಾಡಿಯಲ್ಲಿ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಉಚ್ಚಲಕ್ಷ್ಮಿ ಇಲ್ಲಿ ನಮ್ಮ ಕ್ಷೇತ್ರದ ಎದುರುಗಡೆ ಕೂಡ ಸರಸ್ವತಿ ಶಾಲೆಯಲ್ಲಿ ಆ ಗ್ರೌಂಡ್ನಲ್ಲಿ ಕೂಡ ಈ ಮೆರವಣಿಗೆ ಮತ್ತು ಕಾರ್ಯಕ್ರಮಗಳನ್ನ ವಿವಿಧ ಮನೋರಂಜನೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಇದು ಶೋಭಾಯಾತ್ರೆ ಒಂದು ಅದ್ಭುತ ಪರಿಕಲ್ಪನೆ ನಮ್ಮ ಮಹಾಜನ ಸಂಘದ್ದು ಹಾಗೂ ನನ್ನದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ನಿಟ್ಟಿನಲ್ಲಿ ಎಲ್ಲ ಭಕ್ತರು ಇವತ್ತೊಂದು ಸರಿ ಸುಮಾರು 25,000-30,000 ಜನ ನನ್ನ ಸಂದರ್ಭಣೆಯಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಹಾಗೆ ಸಂಜೆ ಕೂಡ ಒಂದು 2 ಲಕ್ಷ ಜನರ ನಿರೀಕ್ಷೆ ಇದೆ. ಒಟ್ಟಾಗಿ ಒಂದು 10-15 ಲಕ್ಷ ಜನ ಈ ದರ್ಶನವನ್ನು ತಾಯಿಯ ದರ್ಶನವನ್ನು ಪಡೆದು ನವದುರ್ಗಿಯವರು ಶಾರದ ಮಧ್ಯೆ ದರ್ಶನವನ್ನು ಪಡೆದಿದ್ದಾರೆ. ಖಂಡಿತ ನಮ್ಮದೊಂದು ಎಲ್ಲ ಏನು ಪ್ರಯತ್ನ ಮಾಡಿದ್ದೇವೆ ನಾವು ಆಡಳಿತ ಮಂಡಳಿ ಮತ್ತು ನಾವೆಲ್ಲರೂ ಸಮಾಜ ಬಾಂಧವರು ಖಂಡಿತ ಇದಕ್ಕೊಂದು ಸಾರ್ಥಕತೆ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನಾಡಿ.